ಆತ್ಮೀಯ ತೃತೀಯ ಪಿ ಯು ಸಿ ವರ್ಷದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಈ ಒಂದು ಮುಂಚಿನ ಅವಧಿಯಲ್ಲಿ ಈ ಪಿ ಯು ಸಿ ದ್ವಿತೀಯ ವರ್ಷದ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಹಾಗೂ ಭಾರತದ ಇತಿಹಾಸದ ಕೆಲವೊಂದು ವಿಷಯಗಳನ್ನು ಕುರಿತು ನಾವೀಗಾಗಲೇ ಚರ್ಚಿಸಿದ್ದೇವೆ. ಇಂದಿನ ಈ ಒಂದು ಅವಧಿಯಲ್ಲಿ ಭಾರತದ ರಾಷ್ಟ್ರೀಯ ಚಳುವಳಿ, ಅದರ ಜೊತೆಗೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್, ಈ ಒಂದು ವಿಚಾರವನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಇಲ್ಲೇ ಮೊದಲನೇದಾಗಿ ಭಾರತದ ರಾಷ್ಟ್ರೀಯ ಚಳುವಳಿ, ಅಧ್ಯಾಯ 7.6 ಭಾರತದ ರಾಷ್ಟ್ರೀಯ ಚಳುವಳಿ. ಇದು ಒಂದು ಆಧುನಿಕ ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ವಿಷಯವಾಗಿದ್ದು ಹೆಚ್ಚಿನ ಅಂಕಗಳಿಗೆ ಈ ಒಂದು ಅಧ್ಯಾಯವನ್ನು ನಿರೀಕ್ಷಿಸಲಾಗಿದೆ. ಇಲ್ಲೇ ವಿದ್ಯಾರ್ಥಿಗಳು ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ವಿಷಯ ವಸ್ತುಗಳನ್ನು, ಎಲ್ಲ ಒಂದು ಕಲ್ಪನೆಗಳನ್ನು, ಎಲ್ಲ ಒಂದು ಹೋರಾಟಗಳು ಅಥವಾ ಕಾಯ್ದೆಗಳು, ಕಾನೂನುಗಳು, ಘಟನೆಗಳು, ಈ ಎಲ್ಲ ವಿಷಯಗಳನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಂತ ಹೇಳುತ್ತಾ ಈ ಒಂದು ಅಧ್ಯಾಯವನ್ನು ಪ್ರಾರಂಭಿಸೋಣ. ಇಲ್ಲೇ ಮೊದಲನೇದಾಗಿ ಭಾರತದ ರಾಷ್ಟ್ರೀಯ ಚಳುವಳಿ. ಇಲ್ಲೇ ನಾವು ರಾಷ್ಟ್ರೀಯ ಚಳುವಳಿ, ಅದರಲ್ಲಿಯೂ ಭಾರತದ ರಾಷ್ಟ್ರೀಯ ಚಳುವಳಿ ಅಂದ್ರೆ ರಾಷ್ಟ್ರೀಯ ಚಳುವಳಿ ಅಂತಂದ್ರೆ ಏನು? ಯಾಕೆಂದ್ರೆ ರಾಷ್ಟ್ರೀಯ ಅಂತಂದ್ರೆ ಒಂದು ರಾಷ್ಟ್ರದ ಚಳುವಳಿ ಅಥವಾ ಒಂದು ದೇಶದ ಚಳುವಳಿ ಅಂದ್ರೆ ಚಳುವಳಿ ಅಂತಂದ್ರೆ ಒಂದು ಹೋರಾಟ ಇರಬಹುದು, ಒಂದು ಸಂಘಟನಾತ್ಮಕ ಒಂದು ಹೋರಾಟ ಅಂತ ಹೇಳಬಹುದು. ಇಲ್ಲೇ ಭಾರತದ ರಾಷ್ಟ್ರೀಯ ಚಳುವಳಿ ಯಾವಾಗ ಆರಂಭವಾಯಿತು, ಈ ಒಂದು ಪ್ರಶ್ನೆಯನ್ನು ಕುರಿತು ಸಾಕಷ್ಟು ಜನ ತಮ್ಮದೇ ಆದಂತಹ ಒಂದು ವಿಷಯವನ್ನು ತಿಳಿಸಿದ್ದಾರೆ. ಈ ಇತಿಹಾಸದ ತಜ್ಞರು, ಸಂಶೋಧಕರು, ಹೋರಾಟಗಾರರು, ಹೀಗೆ ದೇಶೀಯ ಒಂದು ವಿಮರ್ಶಕರು ಹಾಗೂ ವಿದೇಶಿಯ ಸಾಕಷ್ಟು ಜನ ಈ ವಿಷಯವನ್ನು ಕುರಿತು ತಮ್ಮದೇ ಆದಂತಹ ವಾದವನ್ನು ಮಂಡಿಸಿದ್ದಾರೆ. ಅದರಲ್ಲಿಯೂ ಕೂಡ ಬಹಳಷ್ಟು ಜನ ತಿಳಿದುಕೊಂಡಿದ್ದೇನೆ ಅಂತಂದ್ರೆ 1857 ದಂಗೆ, ಅದು ಏನಂತಂದ್ರೆ ನಮ್ಮ ಭಾರತದ ರಾಷ್ಟ್ರೀಯ ಚಳುವಳಿ ಅಂದಿನಿಂದ ಪ್ರಾರಂಭವಾಯಿತೆಂದು. ಆದರೆ ನಿಖರವಾಗಿ ನಾವು ಹೇಳಬಹುದು ಈ ಒಂದು ರಾಷ್ಟ್ರೀಯ ಚಳುವಳಿ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಹೋರಾಟ ಯಾವಾಗ ಪ್ರಾರಂಭವಾಯಿತು ಅಂತಂದ್ರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಂದು ಸ್ಥಾಪನೆಯೊಂದಿಗೆ. ಇಲ್ಲಿ ನೀವು ನೋಡಬಹುದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885 ಅಂದ್ರೆ ಇಲ್ಲಿ ಬಹಳಷ್ಟು ಜನ ಇತಿಹಾಸಕಾರರು ಈ ಭಾರತದ ಒಂದು ರಾಷ್ಟ್ರೀಯ ಚಳುವಳಿ ಅಥವಾ ರಾಷ್ಟ್ರೀಯ ಹೋರಾಟ 1885 ಅದು ಭಾರತದ ಒಂದು ಕಾಂಗ್ರೆಸ್, ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಂದು ಸ್ಥಾಪನೆಯೊಂದಿಗೆ ಏನಾಯಿತು, ರಾಷ್ಟ್ರೀಯ ಚಳುವಳಿ ಒಂದು ಪ್ರಾರಂಭವಾಯಿತು ಅಂತ ನಾವು ಸಾಮಾನ್ಯವಾಗಿ ಹೇಳಬಹುದು. ಆ ಒಂದು ವಿಷಯ ಒಪ್ಪತಕ್ಕಂತಹ ಒಂದು ವಿಷಯವಾಗಿದೆ. ಇಲ್ಲೇ ರಾಷ್ಟ್ರೀಯ ಕಾಂಗ್ರೆಸ್, ಇವತ್ತು ಭಾಷಣ ಕೇಳಬಹುದು ಹೆಸರು ಇದು ಭಾರತೀಯ ಒಂದು ಕಾಂಗ್ರೆಸ್ ಅಂತ ತಿಳ್ಕೊಂಡು, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ತಿಳ್ಕೊಂಡು, ಇವತ್ತು ಕೂಡ ಆ ಒಂದು ಹೆಸರು ಎಲ್ಲ ಕಡೆ ನಾವು ದಿನನಿತ್ಯದಲ್ಲಿ ಬಳಸ್ತಕ್ಕಂತ ಕೇಳಿರ್ತಕ್ಕಂತಹ ಅದರ ಬಗ್ಗೆ ತಿಳಿದುಕೊಂಡಿರ್ತಕ್ಕಂತಹ ಒಂದು ವಿಷಯವಾಗಿದೆ. ಹೀಗೆ ಈ ಇಂಗ್ಲಿಷರ ವಿರುದ್ಧವಾಗಿ, ಬ್ರಿಟಿಷರ ವಿರುದ್ಧವಾಗಿ ನಾವೊಂದು ಹೋರಾಟವನ್ನು ಕೈಗೊಳ್ಳಬೇಕು ಎನ್ನುವ ಕಲ್ಪನೆ ಈ ರಾಷ್ಟ್ರೀಯ ಕಾಂಗ್ರೆಸ್ಸಿನೊಂದಿಗೆ ಆರಂಭವಾಯಿತು. ಇದು ಪ್ರಾರಂಭ ಆಗಿದ್ದು 1885 ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್. ಇಂತಹ ಒಂದು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಯಲ್ಲಿ ಇದಕ್ಕಿಂತ ಮುಂಚೆ ಸಾಕಷ್ಟು ಸಂಘಗಳು, ಸಂಸ್ಥೆಗಳು, ಒಂದು ಮತ್ತು ಬೇರೆ ಬೇರೆ ಗುಪ್ತ ಸಂಘಗಳು ಹೀಗೆ ಸಾಕಷ್ಟು ಇದ್ದವು ಅಲ್ಲಿ. ಆದರೂ ಕೂಡ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ ತನ್ನದೇ ಆದ ಒಂದು ಮಹತ್ವವನ್ನು ಪಡೆದುಕೊಂಡಿದೆ. ಇಂತಹ ರಾಷ್ಟ್ರೀಯ ಕಾಂಗ್ರೆಸ್ ಒಬ್ಬ ಇಂಗ್ಲಿಷ್ ಅಧಿಕಾರಿ ಆಗಿರತಕ್ಕಂತಹ ಅಲೆನ್ ಆಕ್ಟೇವಿಯನ್ ಹ್ಯೂಮ್ ಅಂತ, ಹ್ಯೂಮ್ ಎಂಬ ಇಂಗ್ಲಿಷ್ ಅಧಿಕಾರಿ, ಆತನ ಒಂದು ಪ್ರಯತ್ನದ ಏನಾಯ್ತಿದ್ದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ 1885 ಪ್ರಾರಂಭವಾಯಿತು ಅಂತ. ಅದೇ ತರನಾಗಿ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಒಂದು ಅಧಿವೇಶನ ಅಂದ್ರೆ ಅಂದಿನ ಬಾಂಬೆ ಅಥವಾ ಇಂದಿನ ಮುಂಬೈಯಲ್ಲಿ
27ನೇ ತಾರೀಕು ಡಿಸೆಂಬರ್ 1885 ರಂದು ಒಂದು ಮೊದಲ ಅಧಿವೇಶನ ಅಲ್ಲಿ ಪ್ರಾರಂಭವಾಯಿತು ಅಂತ ತಿಳ್ಕೊಂಡು ಅಲ್ಲಿ ಸುಮಾರು 3 ದಿನಗಳವರೆಗೆ ಭಾರತದ ಬೇರೆ ಬೇರೆ ಒಂದು ಭಾಗಗಳಿಂದ ಆಗಮಿಸಿದಂತಹ 72 ಜನ ಅಲ್ಲಿ ಒಂದು ಪ್ರತಿನಿಧಿಗಳು ಭಾಗವಹಿಸಿರುತ್ತಾರೆ ಅಂದ್ರೆ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಎಲ್ಲಿ ನಡೆಯಿತು ಇಂದಿನ ಮುಂಬೈ ಅಂದಿನ ಬಾಂಬೆ ಎಂಬ ಒಂದು ನಗರದಲ್ಲಿ ಹೀಗೆ 27/12/1885 ರಂದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾಯಿತು ಅಂತ ಒಂದು ಆ ಸ್ಥಾಪನೆ ಆಗಿರತಕ್ಕಂತಹ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷರಾಗಿ ಉಮೇಶ್ ಚಂದ್ರ ಬ್ಯಾನರ್ಜಿ ಅಂದ್ರೆ ಉಮೇಶ್ ಚಂದ್ರ ಬ್ಯಾನರ್ಜಿ ಎಂಬುವ ಒಬ್ಬ ಮಹಾನ್ ವ್ಯಕ್ತಿಗಳು ಆ ಒಂದು ಕಾಂಗ್ರೆಸ್ಸಿನ ಅಧಿವೇಶನಕ್ಕೆ ಏನಾಗಿದ್ರು ಅಧ್ಯಕ್ಷರಾಗಿದ್ರು ಹೀಗೆ ಅಧ್ಯಕ್ಷರಾಗಿ ಒಂದು ಪ್ರಾರಂಭವಾಗಿರತಕ್ಕಂತಹ ಸಮ್ಮೇಳನದಲ್ಲಿ ಒಂದು ಅಧಿವೇಶನದಲ್ಲಿ ಒಂದು ಚರ್ಚೆಯಲ್ಲಿ 72 ಜನ ಭಾಗವಹಿಸಿದ್ರು ಅದರಲ್ಲಿ ಕರ್ನಾಟಕ ಭಾಗದಿಂದ ಭಾಗವಹಿಸಿದ್ರು ಎಷ್ಟು ಜನ ಆಗಿದ್ರು 4 ಜನ ಅಂದ್ರೆ 72 ಜನರಲ್ಲಿ 4 ಜನ ಏನಾಗಿದ್ರು ಕನ್ನಡಿಗರು ಅಲ್ಲಿ ಕೂಡ ಭಾಗವಹಿಸಿದ್ರು ಅಂತ ತಿಳ್ಕೊಂಡು ಇದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಂದು ಸ್ಥಾಪನೆ ಇಂತಹ ರಾಷ್ಟ್ರೀಯ ಕಾಂಗ್ರೆಸ್ ತನ್ನದೇ ಆದ ಕೆಲವೊಂದು ಗುರಿಗಳು ಕೆಲವೊಂದು ಉದ್ದೇಶಗಳು ಕೆಲವೊಂದು ಬದಲಾವಣೆಯನ್ನು ತರಬೇಕು ಬದಲಾವಣೆ ತರಲು ಬಯಸಬೇಕು ಎನ್ನುವ ಒಂದು ಉದ್ದೇಶವನ್ನು ಹೊಂದಿತ್ತು ಇಲ್ಲಿ ಪ್ರಮುಖವಾಗಿ ಈ ರಾಷ್ಟ್ರೀಯ ಚಳುವಳಿ ಯಾವ ಉದ್ದೇಶಕ್ಕೋಸ್ಕರ ರಾಷ್ಟ್ರೀಯ ಚಳುವಳಿ ಪ್ರಾರಂಭ ಆಗಿತ್ತು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಡಬೇಕು ನಾವು ಭಾರತೀಯರು ಸ್ವತಂತ್ರವಾಗಬೇಕು ಇಂಗ್ಲಿಷರ ಒಂದು ಕಪಿ ಮುಷ್ಟೆಯಿಂದ ನಾವು ಬಿಡುಗಡೆ ಹೊಂದಬೇಕು ಯಾಕೆಂತಂದ್ರೆ ಈ ಇಂಗ್ಲಿಷರು ಕೇವಲ ಒಂದು ಕ್ಷೇತ್ರ ಎರಡು ಕ್ಷೇತ್ರವಲ್ಲದೆ ಹಲವಾರು ಕ್ಷೇತ್ರಗಳಲ್ಲಿ ಈ ಭಾರತ ದೇಶವನ್ನು ಆಕ್ರಮಿಸಿಕೊಂಡಿದ್ದರು ರಾಜಕೀಯವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಒಂದು ಆಧಿಪತ್ಯವನ್ನು ಸ್ಥಾಪಿಸಿದಂತಹ ಒಂದು ವರ್ಗವಾಗಿತ್ತು ಅಂತಹ ಒಂದು ವರ್ಗದ ವಿರುದ್ಧ ನಾವು ಹೋರಾಟ ಮಾಡಬೇಕಾದ ಒಂದು ಅನಿವಾರ್ಯತೆ ಒಂದು ಅವಶ್ಯಕತೆ ಉಂಟಾಗಿತ್ತು ಅಂತಹ ಒಂದು ಸಂದರ್ಭದಲ್ಲಿ ಬಂದಂತಹದ್ದು ಯಾವುದು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಈ ಒಂದು ಯಾವುದೇ ಒಂದು ನೋಡ್ರಿ ಇವಾಗ ಸಂಘ ಸಂಸ್ಥೆ ಅಥವಾ ಸಮೂಹ ಒಂದು ಗುಂಪು ಯಾವುದೇ ಒಂದು ಸ್ಥಾಪನೆ ಅದು ಕೂಡ ಅಲ್ಲಿ ತನ್ನದೇ ಆದ ಗುರಿ ಮತ್ತು ಉದ್ದೇಶಗಳನ್ನು ಹೊಂದಿರುತ್ತವೆ ಹೀಗೆ ಇಲ್ಲಿಯೂ ಕೂಡ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ತನ್ನದೇ ಆದಂತಹ ಕೆಲವೊಂದು ಗುರಿ ಮತ್ತು ಉದ್ದೇಶಗಳನ್ನು ಹೊಂದಿತ್ತು ಅಂತ ತಿಳ್ಕೊಂಡು ಅಲ್ಲಿ ಮೊದಲನೇದಾಗಿ ರಾಷ್ಟ್ರೀಯ ಏಕತೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಬಲಪಡಿಸುವುದು ಯಾಕೆಂದ್ರೆ ಅವತ್ತಿನ ಒಂದು ಅವಧಿಯಲ್ಲಿ ಈ ಏಕತೆ ಯಾವುದೋ ರಾಷ್ಟ್ರೀಯ ಏಕತೆ ಏಕತೆಯ ಬಗ್ಗೆ ಒಂದು ಕಲ್ಪನೆ ಬಹಳ ಮಹತ್ವದ ಅಂಶವಾಗಿತ್ತು ಯಾಕೆಂದ್ರೆ ಯಾವುದೋ ಒಂದು ಕೆಲಸ ಒಂದು ಕಾರ್ಯ ಒಂದು ಹೋರಾಟ ನಾವು ಮುಂದುವರಿಸಬೇಕಾಗಿತ್ತು ಅಂತಂದ್ರೆ ಅಲ್ಲೇ ಏನ್ ಬೇಕು ಪ್ರಮುಖವಾಗಿ ಏಕತೆ ಬೇಕು ಒಂದು ಎಂಬ ಭಾವನೆ ಅಂತ ಒಂದು ಉದ್ದೇಶವನ್ನು ಈ ರಾಷ್ಟ್ರೀಯ ಕಾಂಗ್ರೆಸ್ ಹೊಂದಿತ್ತು ಎರಡನೇದಾಗಿ ಈ ಧರ್ಮ ಜಾತಿ ಮತ್ತು ಪ್ರಾಂತ್ಯವಾರು ಮುಂತಾದ ಒಂದು ಪೂರ್ವಾಗ್ರಹಗಳನ್ನು ಹೋಗಲಾಡಿಸುವುದು ಇಂತಹ ಒಂದು ಅವಶ್ಯಕತೆ ಅಂದಿತ್ತು ಯಾಕೆ ಅಂತಂದ್ರೆ ಈ ಭಾರತದಂತಹ ದೇಶದಲ್ಲಿ ಹಲವಾರು ಧರ್ಮಗಳು ಹಲವಾರು ಜಾತಿಗಳು ಮತ್ತು ಉಪಜಾತಿಗಳು ಪಂಗಡಗಳು ಪಂಥಗಳು ಭಾಷೆಗಳು ಒಂದು ಸಂಸ್ಕೃತಿಗಳು ಒಳಗೊಂಡಿರ್ತಕ್ಕಂತಹ ಒಂದು ರಾಷ್ಟ್ರ ಭಾರತವಾಗಿತ್ತು ಅದರ ಒಂದು ಕುರಿತು ಪೂರ್ವಾಗ್ರಹಗಳನ್ನು ಹೋಗಲಾಡಿಸಬೇಕಾದ ಒಂದು ಅನಿವಾರ್ಯತೆ ಇತ್ತು ಆ ಒಂದು ಉದ್ದೇಶಕ್ಕೋಸ್ಕರ ಅಂತ ಒಂದು ಏನಾಗಿತ್ತು ಗುರಿಯನ್ನು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಹೊಂದಿತ್ತು ಅದೇ ತರನಾಗಿ ಈ ಪ್ರತಿಯೊಬ್ಬ ಭಾರತೀಯರಲ್ಲಿ ಆತ್ಮೀಯತೆ ಮತ್ತು ಸ್ನೇಹವನ್ನು ಬೆಳೆಸುವುದು ಇದು ಬಹಳ ಮಹತ್ವದ್ದು ಆತ್ಮೀಯತೆ ಮತ್ತು ಸ್ನೇಹವನ್ನು ಬೆಳೆಸುವುದು ಯಾಕೆಂತಂದ್ರೆ ಈ ಎರಡೂ ಒಂದು ಒಳ್ಳೆಯ ಗುಣಗಳಿಂದ ನಾವೇನ್ ಬೇಕಾದ್ರೂ ಸಾಧನೆ ಮಾಡಬಹುದು ಎನ್ನುವುದು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಂದು ಪ್ರಮುಖವಾದ ಉದ್ದೇಶವಾಗಿತ್ತು ಅಂದ್ರೆ ಜನರಲ್ ಏನಾಗಬೇಕಿತ್ತವಾಗ ಭೇದ ಭಾವಗಳನ್ನು ಹೋಗಲಾಡಿಸಬೇಕಾಗಿತ್ತು ಮೇಲು ಕೀಳು ಎಂಬುದು ಹೋಗಲಾಡಿಸಬೇಕಾಗಿತ್ತು ಪ್ರಾಂತ್ಯವಾರು ಹೆಚ್ಚು ಕಡಿಮೆ ಎನ್ನುವ ಭಾವನೆ
ಹೋಗ್ಲಾಡಿಸ್ಬೇಕಾಗಿತ್ತು. ನಾವೆಲ್ಲರೂ ಭಾರತೀಯರು, ಭಾರತ ಒಂದು ರಾಷ್ಟ್ರ, ಆ ಒಂದು ರಾಷ್ಟ್ರಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು, ಚಳವಳಿಯನ್ನು ಮುಂದುವರಿಸಬೇಕು ಎನ್ನುವ ಕಲ್ಪನೆ ಆ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಉದ್ದೇಶಗಳಲ್ಲಿ ಒಂದಾಗಿತ್ತು. ಅದೇ ತರನಾಗಿ ಈ ಭಾರತೀಯ ಜನಸಂಖ್ಯೆಯಲ್ಲಿ ರಾಜಕೀಯ ಶಿಕ್ಷಣವನ್ನು ನೀಡುವುದು ಇದು ಒಂದು ಉದ್ದೇಶವಾಗಿತ್ತು. ಯಾಕೆ ಅಂತಂದ್ರೆ ಅವಾಗ ಈ ಒಂದು ರಾಜಕೀಯ ಶಿಕ್ಷಣದ ಕಲ್ಪನೆ ಇರಲಿಲ್ಲ. ಮೊದಲನೆಯದಾಗಿ ಶಿಕ್ಷಣ ಎನ್ನುವುದು ಬಹಳಷ್ಟು ಕಡಿಮೆ ಇತ್ತು, ಶಿಕ್ಷಣದ ಕಲ್ಪನೆ ಕೂಡ ಬಹಳಷ್ಟು ಜನರಲ್ಲಿ ಇರಲಿಲ್ಲ. ಅಂತ ಒಂದು ಶಿಕ್ಷಣದ ಕಲ್ಪನೆಯನ್ನು ಬೆಳೆಸುತ್ತಾ ಈ ರಾಜಕೀಯ ಶಿಕ್ಷಣದ ಬಗ್ಗೆ ನಾವು ತಿಳಿಸಿ ಹೇಳಬೇಕಾದಂತಹ ಒಂದು ಅವಶ್ಯಕತೆ ಅಂದಿನ ಅವಧಿಯಲ್ಲಿ ಬಹಳಷ್ಟಿತ್ತು. ಆ ಒಂದು ಹಿನ್ನೆಲೆ ಏನ್ ಮಾಡ್ತಾರೆ ಅವರು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಉದ್ದೇಶವನ್ನಾಗಿ ಅದನ್ನು ಆಯ್ಕೆ ಮಾಡಿಕೊಂಡರು. ಅದೇ ತರನಾಗಿ ಐದನೆಯದಾಗಿ ಸಾರ್ವಜನಿಕ ಅಭಿಪ್ರಾಯಕ್ಕೆ ಸ್ಪಂದಿಸುವಂತೆ ಬ್ರಿಟಿಷರನ್ನು ಒತ್ತಾಯಿಸುವುದು. ಇಲ್ಲಿ ನೋಡ್ರಿ, ಅಂದ್ರೆ ಸಾರ್ವಜನಿಕ ಅಭಿಪ್ರಾಯ, ಎಲ್ಲಾ ಸಾರ್ವಜನಿಕರು, ಎಲ್ಲ ಜನರು ಯಾವ ಒಂದು ನಿರ್ಣಯವನ್ನು ತೆಗೆದುಕೊಳ್ತಾರೆ ಅಂತಹ ಒಂದು ನಿರ್ಣಯಕ್ಕೆ, ಒಂದು ಅಭಿಪ್ರಾಯಕ್ಕೆ ಬ್ರಿಟಿಷರು ಏನ್ ಮಾಡಬೇಕು, ಒಪ್ಪಿಗೆಯನ್ನು ಸೂಚಿಸಬೇಕು ಎನ್ನುವ ಒಂದು ಉದ್ದೇಶ ಐದನೆಯ ಉದ್ದೇಶವಾಗಿತ್ತು. ಅಷ್ಟೇ ಅಲ್ಲ, ಸಾರ್ವಜನಿಕರು ತೆಳೆದಂತಹ ಒಂದು ನಿಲುವನ್ನು, ಒಂದು ಉದ್ದೇಶವನ್ನು, ಒಂದು ವಿಚಾರವನ್ನು ಅದಕ್ಕೆ ಏನ್ ಮಾಡಬೇಕು, ಇಂಗ್ಲಿಷರು ಸ್ಪಂದಿಸಬೇಕು, ಒಂದು ಧನಾತ್ಮಕವಾಗಿ ಸ್ಪಂದನೆ ಇರಬೇಕು ಎನ್ನುವ ಒಂದು ಉದ್ದೇಶದಿಂದ ಅವ್ರು ಏನ್ ಮಾಡಿದ್ರು, ಅಂತ ಒಂದು ಗುರಿಯನ್ನು ಹೊಂದಿದ್ರು. ಅದೇ ತರನಾಗಿ ಆರನೆಯದಾಗಿ ಶಾಸನ ಸಭೆಗಳು ಹಾಗೂ ನಾಗರಿಕ ಸೇವೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರನ್ನು ಸೇರಿಸುವುದು. ಯಾಕೆ ಅಂತಂದ್ರ ಅಂದಿನ ಒಂದು ಅವಧಿಯಲ್ಲಿ ಆಡಳಿತವನ್ನು ನಿಯಂತ್ರಿಸೋರು ಯಾರಾಗಿದ್ರು, ಇಂಗ್ಲಿಷರು ಅಥವಾ ಬ್ರಿಟಿಷರು. ಆ ಶಾಸನ ಸಭೆ, ಯಾಕೆಂದ್ರೆ ಎಲ್ಲ ಶಾಸನ, ಎಲ್ಲ ಕಾಯ್ದೆ ಕಾನೂನುಗಳನ್ನು ರೂಪಿಸುವುದು ಯಾವುದು, ಈ ಶಾಸನ ಸಭೆ. ಅಂತಹ ಒಂದು ಶಾಸನ ಸಭೆಯಲ್ಲಿ ಹಾಗೂ ನಾಗರಿಕ ಸೇವೆಗಳಲ್ಲಿ, ನಾಗರಿಕ ಸೇವೆ ಅಂತ ಹೇಳ್ತೇವೆ ಇವತ್ತು ಸಿವಿಲ್ ಸರ್ವಿಸ್ ಅಂತ ತಿಳ್ಕೊಂಡು, ಅಂತಹ ಒಂದು ಭಾಗದಲ್ಲಿ ಏನಾಗಬೇಕು, ಭಾರತೀಯರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕಗೊಳಿಸಬೇಕು ಎನ್ನುವುದೇನಾಗಿತ್ತು, ಈ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಂದು ಪ್ರಮುಖವಾದ ಉದ್ದೇಶವಾಗಿತ್ತು. ಹೀಗೆ ಈ ಎಲ್ಲ ಅಂಶಗಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿಂದ ಏನಾಗಿತ್ತು, ಪ್ರಮುಖವಾದ ಉದ್ದೇಶಗಳಾಗಿತ್ತು. ಇನ್ನು ನಂತರ ಇರ್ತಕ್ಕಂಥದ್ದು ಈ ರಾಷ್ಟ್ರೀಯ ಚಳವಳಿ ನಾವು ಯಾವಾಗ ಆರಂಭ ಆಗಿತ್ತು ಅಂತ ಹೇಳಿದೆ, ನಾವು 1885 ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಉದಯದೊಂದಿಗೆ. ಇಲ್ಲಿ ಹೀಗೆ ಪ್ರಾರಂಭವಾಗಿರ್ತಕ್ಕಂತಹ ಭಾರತೀಯ ಒಂದು ರಾಷ್ಟ್ರೀಯ ಚಳವಳಿ ಮೂರು ಹಂತಗಳನ್ನು ಪಡೆಯಿತು ಅಂತ ನಾವು ನೋಡಬಹುದು. ಅಲ್ಲಿ ಮೂರು ಹಂತಗಳಲ್ಲಿ ನಡೆದಿರ್ತಕ್ಕಂತಹ ಒಂದು ಚಳುವಳಿಯಾಗಿತ್ತು. ಅಲ್ಲಿ ನಾವು ಹೇಳ್ತೇವೆ, ಅಲ್ಲಿ ಮೊದಲನೇ ಹಂತ, ಎರಡನೆಯ ಹಂತ, ಮೂರನೆಯ ಹಂತ. ಮೊದಲನೇ ಹಂತ ಏನಾಗಿತ್ತು, ಅಲ್ಲಿ ಮಂದಗಾಮಿಗಳ ಯುಗ. ಎರಡನೆಯ ಹಂತ ತೀವ್ರ ಗಾಮಿಗಳ ಯುಗ. ಮೂರನೇ ಹಂತ ಗಾಂಧಿ ಯುಗ. ಆ ಒಂದು ಕಾಲವನ್ನು ಪರಿಗಣಿಸಿದರೆ 1885 1905 ಮೊದಲನೇ ಹಂತ ಮಂದಗಾಮಿಗಳ ಯುಗ, ಹಾಗೆ 1905 ಇರ್ತಕ್ಕಂಥದ್ದು ಎರಡನೇ ಹಂತ ತೀವ್ರ ಗಾಮಿಗಳ ಯುಗ, ಹಾಗೂ ಮೂರನೇ ಹಂತ ಯಾವ ಅಂತಂದ್ರೆ ಗಾಂಧಿ ಯುಗ 1919-1947. ಇವೇನಾಗಿತ್ತಂದ್ರೆ ಗಾಂಧಿ ಯುಗ. ಇದು ಕೇವಲ ಗಾಂಧಿ ಯುಗ ಮಾತ್ರವಲ್ಲದೆ ಭಾರತದ ಇತಿಹಾಸದಲ್ಲಿ ತನ್ನದೇ ಆದಂತಹ ಒಂದು ಸ್ಥಾನವನ್ನು ಪಡೆದಿರ್ತಕ್ಕಂತಹ ಒಂದು ಯುಗ ಅಂತ ನಾವು ಹೇಳಬಹುದು. ಹೀಗೆ ಏನಾಯಿತು, ಭಾರತ ರಾಷ್ಟ್ರೀಯ ಚಳವಳಿ ಮೂರು ಹಂತಗಳಲ್ಲಿ ಸಂಭವಿಸಿತು. ಇಲ್ಲಿ ಮೊದಲನೆಯದಾಗಿ ಈ ಮಂದಗಾಮಿಗಳ ಯುಗ ಅಂದ್ರೆ ಅವರ ಒಂದು ಕಾರ್ಯಾಚರಣೆಗೆ ಅನುಗುಣವಾಗಿ ಏನ್ ಮಾಡ್ತಾರೆ, ಇಲ್ಲಿ ಹೆಸರನ್ನು ನೀಡ್ತಾರೆ. ಇಲ್ಲಿ ಮಂದಗಾಮಿಗಳು, ತೀವ್ರಗಾಮಿಗಳು, ಮೂರನೇ ಹಂತದಲ್ಲಿ ಈ ಗಾಂಧಿ ಯುಗ ಅಂತ ತಿಳ್ಕೊಂಡು, ಹೀಗೆ ಈ ಒಂದು ಭಾರತ ದೇಶದಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ರಾಷ್ಟ್ರೀಯ ಚಳುವಳಿ 1885 ಪ್ರಾರಂಭವಾಗಿದ್ರು ಕೂಡ ಅದರ ಒಂದು ಪರಿಣಾಮವನ್ನು ನಾವು ಯಾವಾಗ ನೋಡ್ತೇವೆ, 1947 ಅಂದ್ರೆ 1885-1947 ಅನೇಕ ಘಟನೆಗಳು, ಒಂದು ಹೋರಾಟಗಳು, ಅನೇಕ ಮಹಾನ್ ವ್ಯಕ್ತಿಗಳ ಒಂದು ತ್ಯಾಗ, ಹೀಗೆ ಸಾಕಷ್ಟು ಅಂಶಗಳಿಂದ ಕೂಡಿರ್ತಕ್ಕಂತಹ ರಾಷ್ಟ್ರೀಯ ಚಳುವಳಿಯ ಪರಿಣಾಮ ಅದು ಕಂಡು ಬಂದಿದ್ದು 1947 ಅದು
ಭಾರತದ ಸ್ವಾತಂತ್ರ್ಯದೊಂದಿಗೆ ಈ ಒಂದು ಚಳವಳಿ ಉದ್ದೇಶ ಏನಾಗಿತ್ತು ಸ್ವಾತಂತ್ರ್ಯವನ್ನು ಪಡೆಯುವುದಾಗಿತ್ತು ಅಂತಹ ಒಂದು ಸ್ವಾತಂತ್ರ್ಯವನ್ನು ನಾವು ಪಡೆದದ್ದು 1947 ಹೀಗೆ ಇಲ್ಲಿ ಕೆಲವೊಂದು ಅಂಶವನ್ನು ತಿಳಿದುಕೊಂಡಂತಹ ನಾವು ಈ ಒಂದು ವಿಚಾರದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೂಡ ನಾವು ನಿರೀಕ್ಷೆ ಮಾಡಬಹುದು ಅದರಲ್ಲಿ ಈ ಒಂದು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಪ್ರಮುಖವಾದ ಉದ್ದೇಶಗಳು ಯಾವುವು ಕೇಳ್ತಕ್ಕಂಥದ್ದು ಕೆಲವರು ಏನ್ ಮಾಡ್ತಾರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ವಿವರಿಸಿರಿ ಅಂತ ತಿಳ್ಕೊಂಡು ಅಥವಾ ಕೆಲವೊಮ್ಮೆ ಅಲ್ಲಿ ಬರ್ತಕ್ಕಂತಹ ಒಬ್ಬ ಸ್ಥಾಪಕ ಇರಬಹುದು ಅಥವಾ ಮಂದಗಾಮಿಗಳ ಕುರಿತು ಇರಬಹುದು ತೀವ್ರಗಾಮಿಗಳ ಕುರಿತು ಇರಬಹುದು ಗಾಂಧಿ ಯುಗದ ಅವಧಿ ಇರಬಹುದು ಹೀಗೆ ಬರ್ತಕ್ಕಂತಹ ಸಾಮಾನ್ಯ ಪ್ರಶ್ನೆಗಳಿಗೆ ನಾವೇನ್ ಮಾಡಬೇಕು ಉತ್ತರಿಸಬೇಕು ಅಂತ ಒಂದು ಪ್ರಯತ್ನ ನೀವು ಮಾಡಬೇಕು ಎಂದು ಹೇಳುತ್ತಾ ಇವತ್ತಿನ ಈ ಅವಧಿಯನ್ನು ಮುಗಿಸೋಣ.